ವಾಕ್ಸಮರ ಜೋರಾಗಿದೆ ಯುಪಿಎ ಕೊಟ್ಟ ಪರಿಹಾರ ನೋಡಿದ್ರೆ ಸ್ಮಶಾನದಲ್ಲಿ ಬಾಯಿ ಬಡಕೊಳ್ಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿದ್ದರಾಮಯ್ಯವರೇ ನಾವು ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಪರಿಹಾರವನ್ನ ಕೇಳಿದ್ವಿ ಅಂತ ಹೇಳಿದ್ದಾರೆ ಕೇಂದ್ರ ಮೂರು ಸಾವಿರದ ನಾನೂರ ಕೋಟಿ ರೂಪಾಯಿ ನೀಡಿದೆ ಸಿದ್ದರಾಮಯ್ಯ ಎರಡು ನಾಲಿಗೆ ಇದೆಯೋ ಹತ್ತು ನಾಲಿಗೆ ಇದೆಯೋ ಗೊತ್ತಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಸುಳ್ಳು ರಾಮಾಯಣವರು ಸುಳ್ಳು ಕುಮಾರ್ನವರು ಬುರುಡೆ ಕುಮಾರ್ ಅಂತ ವಾಗ್ದಾಳಿಯನ್ನು ನಡೆಸುವುದು ಇದೇ ಸಂದರ್ಭದಲ್ಲಿ ಯು ಪಿ ಎ ಮತ್ತು ಎನ್ ಡಿ ಎ ಅವಧಿಯಲ್ಲಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ರಿಲೀಸ್ ಮಾಡಿ ವಾಗ್ದಾಳಿಯನ್ನು ನಡೆಸುವರು ಕಳೆದ ಹತ್ತು ವರ್ಷಗಳ ಯು ಪಿ ಎ ಅವಧಿಯಲ್ಲಿ ನಾವು ನಲವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಕೇಳಿದ್ರೆ ಮನೆ ಹಾಡರು ಕೊಟ್ಟಿದ್ದು ಕೇವಲ ಮೂರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಕಳೆದ ಹತ್ತು ವರ್ಷದಲ್ಲಿ ಎನ್ ಡಿ ಎ ಸರ್ಕಾರ ಬಳಿ ಇಪ್ಪತ್ತೈದು ಸಾವಿರದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೇಳಿದರೆ ಒಂದು сарда сарда